ಸಂಸ್ಕೃತಿ ಆಧ್ಯಾತ್ಮ ನಂಬಿಕೆಯ ಜೊತೆ ಜೊತೆಯಲ್ಲಿ ಸಾಗುವ ಪರಂಪರೆ ನಮ್ಮದು. ದೈವ ದೇವರು ಭಕ್ತಿ ಸಂಸ್ಕೃತಿ ಆಚಾರ ವಿಚಾರಗಳ ಸಮ್ಮಿಲನವೇ ನಮಗೆ ಬದುಕೆಂಬ ಪಥದ ವ್ಯಾಖ್ಯಾನ. ಹಳೆಯ ಬೇಸರಗಳನ್ನು ಮರೆತು ಉಳಿತಿನತ್ತ ಮುಖ ಮಾಡಿ ನಿಂತುಕೊಳ್ಳುವ ಹೊತ್ತು. ಅಖಿಲ ಜೀವಜಾಲಕ್ಕೆ ರಕ್ಷಣೆಯ ಮಡಿಲು ದೈವವೆಂಬ ಹೆಗಲು. ಹೀಗೆ ಭಕ್ತರನ್ನ ತನ್ನ ತೆಕ್ಕೆಗೆ ಕೈಬೀಸಿ ಕರೆಯುವ ಮೈ ಮನಸ್ಸುಗಳನ್ನ ದೇವಿಯ ಚರಣಗಳಲ್ಲಿ ಸ್ಥಿತಗೊಳಿಸುವಂತೆ ಮಾಡುವ ಅನೇಕ ಶಕ್ತಿ ಕೇಂದ್ರಗಳಲ್ಲಿ ಹಲವು ಮಕ್ಕಳ ತಾಯಿ ಕೋಟ ಅಮೃತೇಶ್ವರಿ ದೇವಸ್ಥಾನವೂ ಒಂದು. ಬರಿದಾದ ಮಡಿಲಲ್ಲೊಂದು ಕರುಳ ಸುಮವೊಂದು ಅರಳುವಂತೆ, ಬಣಗುಡುವ ಮನೆಯಲ್ಲೊಂದು ಜೋಕುಳದ ನಾದವೊಂದು ಧ್ವನಿಸುವಂತೆ, ಪುಟ್ಟ ಪುಟ್ಟ ಹೆಜ್ಜೆಯೊಂದು ಮನ ಮನೆಗಳಲ್ಲಿ ಬೆಳದಿಂಗಳ ಪಸರಿಸುವಂತೆ, ಸುತ್ತಲಿನ ಜೀವ ಪರಿಸರಕ್ಕೂ ಹೊಸ ಜೀವ ತುಂಬಬಲ್ಲ ಮಹಾತಾಯಿಕೆ. ಉಡುಪಿ ಜಿಲ್ಲೆಯ ಕುಂದನಾಡು ಕುಂದಾಪುರ ತಾಲೂಕು ಕೇಂದ್ರದಿಂದ 10-15 ಕಿಲೋಮೀಟರ್ ದೂರದಲ್ಲಿರುವ ಕೋಟ ಗ್ರಾಮದಲ್ಲಿ ವಿರಾಜಮಾನಳಾಗಿರುವ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿಯು ಕಲಿಯುಗದ ಕಾಮಧೇನುವಂತೆ ಭಕ್ತರ ಹರಸುವ ಪವಾಡಗಳ ಮಹಾಮಾತೆ. ಅಮೃತೇಶ್ವರಿಯು ಕೋಡು ಹೋಬಳಿಯ 14 ಗ್ರಾಮಗಳ ಗ್ರಾಮದೇವರು. ಸಾತ್ವಿಕ ರೂಪಿಣಿಯಾದ ಅಮೃತೇಶ್ವರಿಯಾಗಿಯೂ, ತಾಮಸ ರೂಪಿಣಿಯಾದ ಮಾರಿಯಾಗಿಯೂ ಇಲ್ಲಿ ನೆಲೆಸಿ ಸಂಕಷ್ಟಗಳ ಪರಿಹರಿಸುತ್ತಿರುವಳು. ಇತಿಹಾಸ ಪ್ರಸಿದ್ಧ ವೀರಭದ್ರ ಸ್ವಾಮಿಯು ತಾಯಿ ಅಮೃತೇಶ್ವರಿಯ ಸಾನ್ನಿಧ್ಯ ರಕ್ಷಕನಾಗಿ, 14 ಗ್ರಾಮಗಳ ಆರಾಧ್ಯ ದೇವರಾಗಿ ಹಾಗೂ ಪರಿವಾರ ದೇವತೆಗಳಾದ ನಾಗ ನಂದಿ, ದೈವಗಳಾದ ಬುಬ್ಬರಿಯ, ಉಮ್ಮಲಿ ಚಿಕ್ಕು ಹಾಗೂ ಪಂಜುಲ್ಲಿಯ ಸಮೀಪದಲ್ಲಿ ನೆಲೆಸಿದ್ದಾರೆ. ದೇವಿಯ ಮುಂಭಾಗದಲ್ಲಿ ರಕ್ತೇಶ್ವರಿಯ ಶಿಲಾಮೂರ್ತಿ ಹಾಗೂ ವರುಣ ತೀರ್ಥವು ದಕ್ಷಿಣದಲ್ಲಿದೆ. ಘಂಟನಾದ ಪೂಜ್ಯ ನಾದಗಳ ಮಧುರತೆಗೆ ಮನಸ್ಸು ಸರ್ವಸ್ವವನ್ನು ಮರೆತು ದೇವಿಯ ಚರಣಗಳಲ್ಲಿ ಸ್ಥಿತವಾಗುತ್ತದೆ. ನಾಥಪಂಥದ ಜೋಗಿ ಜನಾಂಗದವರ ಪೂಜೆಯನ್ನು ಇಲ್ಲಿ ತಾಯಿಯು ನಿತ್ಯ ಪಡೆಯುವಳು. ಇಲ್ಲಿಯ ಸ್ಥಳ ಪುರಾಣವು ರಾಮಾಯಣದ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ದಾನವಿ ಕುಂಭಮುಖಿಯ ತಪಸ್ಸಿಗೆ ಅಮೃತೇಶ್ವರಿಯು ಒಲಿದು ಹರಸಿದ ಕ್ಷೇತ್ರವಿದು. ಋಷಿಪತ್ನಿ ಅತಿಪ್ರಭೆಯ ಶಾಪಕ್ಕೊಳಗಾದ ಕುಂಭಮುಖಿಯು ಶಾಪ ವಿಮೋಚನೆಗಾಗಿ ಜಗದಾಂಬಿಕೆ ಅಮೃತೇಶ್ವರಿಯನ್ನು ಪೂಜಿಸತೊಡಗಿದಾಗ ತಪಸ್ಸಿಗೆ ಪ್ರಸನ್ನಳಾಗಿ ವರವೇನು ಬೇಕು ಎನ್ನಲು, ನಿತ್ಯ ಯೌವನೆಯಾಗಿ ದೇವಿಯೇ ಶಿವನಂತಹ ಪುತ್ರರನ್ನು ಪಡೆಯಲಿ ಎಂದು ಹರಸು ಎಂದು ಕೇಳುತ್ತಾಳೆ. ಋಷಿಪತ್ನಿಯ ಶಾಪದಿಂದಾಗಿ ವರ ಕೇಳುವುದನ್ನು ಮರೆತ ಕುಂಭಮುಖಿಗೆ ದೇವಿಯ ಮಕ್ಕಳಿಗೆ ಸಮಾನವಾದ ಶಿವಲಿಂಗಗಳು ಉದ್ಭವಿಸುತ್ತದೆ ಎಂದು, ಕುಂಭಮುಖಿಯು ಅದನ್ನೇ ತನ್ನ ಮಕ್ಕಳೆಂದು ಪರಿಗಣಿಸಬೇಕೆಂದು, ತಾನು ಹಲವು ಮಕ್ಕಳ ದೇವಿಯಾಗಿ ಇಲ್ಲಿಯೇ ನೆಲೆಸುವಳೆಂದು ಹರಸುವಳು. ದೇವಿಯು ಕುಂಭಮುಖಿಗೆ ನೀಡಿದ ವರದ ಫಲವಾಗಿ ಇಲ್ಲಿ ಲಿಂಗಗಳು ಸೃಷ್ಟಿಯಾಗುತ್ತದೆ ಎನ್ನಲಾಗುತ್ತಿದೆ. ದೇವಸ್ಥಾನದ ಗರ್ಭಗುಡಿಯ ಹೊರಗಡೆ ಶಿವಲಿಂಗಗಳು ತನ್ನಿಂದ ತಾನೇ ಉದ್ಭವವಾಗುತ್ತಿರುವುದು ದೇಶದೆಲ್ಲೆಡೆ ಕಾಣಸಿಗದ ಪವಾಡದಂತೆ ಇಲ್ಲಿ ಗೋಚರಿಸುತ್ತದೆ. 3 ವರ್ಷಗಳಿಗೊಮ್ಮೆ ಉದ್ಭವಿಸುವ ಶಿವಲಿಂಗದ ಗಾತ್ರವು ಹೆಚ್ಚುತ್ತಾ ಹೋಗುತ್ತದೆ. ಈ ಕ್ಷೇತ್ರವು ಅತ್ಯಂತ ವಿಶೇಷವಾಗಿ ಭಕ್ತಾದಿಗಳಿಂದ ಆರಾಧನೆಗೊಳಪಡುವುದು ಸಂತಾನಾಪೇಕ್ಷೆಗಳಿಗಾಗಿ. ಬರಿದಾದ ಮಡಿಲಲ್ಲೊಂದು ದೇವರ ವರಚಿಗುರೊಂದು ಮೂಡುವಂತೆ, ಸಂತಾನವಿಲ್ಲದವರು ಇಲ್ಲಿ ಉದ್ಭವವಾದ ಲಿಂಗಗಳ ಮೇಲೆ ಎಣ್ಣೆಯನ್ನು ಹಚ್ಚಿ ಹುರುಳಿ ಕಾಳುಗಳನ್ನು ಚೆಲ್ಲಿ ಹಿಂಗಾರವನ್ನು ಹಿಡಿದು ಸಂಕಲ್ಪ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುವುದು, ಬರಿದಾದ ಮಡಿಲು ತುಂಬುವುದು ಎನ್ನುವುದು ನಂಬಿಕೆ. ಕೇರಳ, ಗೋವಾ, ಮಹಾರಾಷ್ಟ್ರಗಳಿಂದಲೂ ಸಾವಿರಾರು ಜನರು ಇಲ್ಲಿ ಸಂತಾನಾಪೇಕ್ಷಿಗಳಾಗಿ ಬರುತ್ತಾರೆ. ಸಂತಾನ ಭಾಗ್ಯದ ಬಗ್ಗೆ ನಡೆಸುವ ಯಕ್ಷಗಾನ ಸೇವೆ ಇಲ್ಲಿನ ವೈಶಿಷ್ಟ್ಯತೆ.
ಶರನ್ನವರಾತ್ರಿಯಂದು ಅಪೂರ್ವ ಶಕ್ತಿ ಶೋಭೆಗಳಿಂದ ಕಂಗೊಳಿಸುವ ಮಾತೆಯು 9 ದಿನದ ಪೂಜೆಯ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸೇವೆಯನ್ನು ಪಡೆಯುವಳು. ವರ್ಷಂಪ್ರತಿ ಜನವರಿ ತಿಂಗಳಲ್ಲಿ ನಡೆಯುವ ಹಾಲು ಹಬ್ಬ ಮತ್ತು ಗೆಂಡ ಸೇವೆಯು ಆಕರ್ಷಣೀಯವಾಗಿರುತ್ತದೆ. ಅನೇಕ ಪವಾಡಗಳಿಂದ ಕಲಿಯುಗದ ಕಾಮಧೇನುವಂತೆ ಭಕ್ತರನ್ನು ತನ್ನ ತೆಕ್ಕೆಗೆ ಕೈಬೀಸಿ ಕರೆಯುವ ಶಿವನರಸಿ ಸರ್ವೇಶ್ವರಿಯು ಹಲವು ಮಕ್ಕಳ ತಾಯಿಯ ಸಾನ್ನಿಧ್ಯವು ಎಂದೆಂದಿಗೂ ರಕ್ಷಣೆಯ ಮಡಿಲಾಗಲಿ, ಇನ್ನಷ್ಟು ವರಿದಾದ ಒಡಲ ತುಂಬಲಿ, ಸರ್ವೇಶ್ವರಿಯ ಕ್ಷೇತ್ರವು ಇನ್ನಷ್ಟು ಬೆಳಗಿ ಬರಲಿ.